ನಿಮ್ಮ ಒಂದು ಮಾತು ಬಹಳ ಚರ್ಚೆ ಆಗಿದೆ. ಏನ್ ಮಾತು? ನಾನು ನೋಡ್ರಿ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನೀವೆಲ್ಲ ಹಳ್ಳಿಯವರ, ಹಳ್ಳಿ ಭಾಷೆಯಲ್ಲಿ ಏನು ಹೇಳ್ತೀವಿ, ಎದುರ್ಕಡವ್ರಿಗೆ ನಾಯಿ ಮರಿ ಥರ ಇರ್ತೀಯ, ಬೆಕ್ಕನ ಮರಿ ಥರ ಇರ್ತೀಯ ಅಂತ ಹೇಳ್ತೀವಿ ಅಲ್ವಾ? ನಾನೇನು ಹೇಳೋದು, ಉದ್ದೇಶ ಏನು ನಂದು ಅಂತಂದರೆ, ಮುಖ್ಯಮಂತ್ರಿಗಳಿಗೆ ಅವರಿಗೆ ಅಗೌರವ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಅಲ್ಲ. ಪ್ರಧಾನಮಂತ್ರಿಗಳ ಹತ್ರ ಧೈರ್ಯವಾಗಿರಬೇಕು ಮುಖ್ಯಮಂತ್ರಿಗಳು. ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ಹಣ ತಗೋಬೇಕು ಆಯ್ತಾ, ಹೆದರಿಕೆಯಿಂದ ಇರಬಾರ್ದು ಅನ್ನೋ ಕಾಂಟೆಕ್ಸ್ಟ್ನಲ್ಲಿ ಹೇಳಿರೋದು ನಾನು ಗೊತ್ತಾಯ್ತಾ. ಹಾಗಾದರೆ ಯಡಿಯೂರಪ್ಪನವ್ರಿಗೆ ರಾಜ ಹುಲಿ ಅಂತಾರಲ್ಲ, ಅದು ಅವಮಾನನ? ನನಗೆ ಟಗರು ಅಂತಾರಲ್ಲ, ಅವಮಾನನ? ನನಗೆ ಹೌದ ಹುಲಿಯಾ ಅಂತ ಹೇಳ್ತಾರೆ, ಅವಮಾನನ? ಈ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಮರಗಿಡಗಳಿಗೆ ಹೋಲಿಕೆ ಮಾಡೋದಿದೆಯಲ್ಲ, ಇದು ಮೊದಲಿಂದ ಬಂದಿರತಕ್ಕಂಥದ್ದು. ಹಳ್ಳಿಗಾಡಿನಲ್ಲಿ ಇದನ್ನೆಲ್ಲ ಮಾತಾಡ್ತಾರೆ. ನಾನು ಹಳ್ಳಿ ಭಾಷೆ ಹಳ್ಳಿಯವನು, ನಾನು ಹಳ್ಳಿ ಭಾಷೆ ಉಪಯೋಗಿಸ್ತೀನಿ. ಅದರಿಂದ ಹಳ್ಳಿ ಭಾಷೆ ನಾನು ಹೇಳ್ತೀನಿ ಅಲ್ವಾ? ಎದುರುಕಡವ್ರಿಗೆ ಆ ಥರ ಇರಬಾರ್ದು, ಬೆಕ್ಕು ಮರಿ ಥರ ಇರಬಾರ್ದು, ನಾಯಿ ಮರಿ ಥರ ಇರಬಾರ್ದು, ಧೈರ್ಯವಾಗಿರಬೇಕು ಅಂತ ಹೇಳಿದ್ದೀನಿ. ಆ ಉದ್ದೇಶದಿಂದ, ರಾಜ್ಯದ ಹಿತದೃಷ್ಟಿಯಿಂದ ಹೇಳಿರ್ತಕ್ಕಂಥ ಮಾತು ಇದೆ. ಗೊತ್ತಾಯ್ತಾ? ಮುಖ್ಯಮಂತ್ರಿಗಳಿಗೆ ಅಗೌರವ ಮಾಡಬೇಕು ಅಂತ ಆ ಉದ್ದೇಶ ಅಂದರೆ, ಪ್ರಾಣಿಗಳಿಗೆ ಹೋಲಿಕೆ ಮಾಡಿದ್ರೆ ಅಗೌರವನ? ಹಾಂ, ಸರಿ.